ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಚುನಾವಣೆಯಲ್ಲಿ ಗೆಲ್ಲಲು ಈ ಬಾರಿ ಎಲ್ಲಾ ಪಕ್ಷಗಳು ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಇದರ ಮಧ್ಯೆ ಕರ್ನಾಟಕದಲ್ಲಿ 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದ್ದು, ಇದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯದಲ್ಲಿ ಕಾರ್ಯತಂತ್ರವನ್ನು ರೂಪಿಸಲಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಪ್ರಚಾರಗಳಿಗೆ ಚಾಲನೆ ನೀಡುವ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿಯೇ ಕೇಂದ್ರ ಗೃಹ ಸಚಿವ ಬಿಜೆಪಿ ಮುಖಂಡ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿಳಿದ್ರು. ಹಾಗೆ ಇವತ್ತು ಬೆಳಗ್ಗೆಯಿಂದ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಕಾರ್ಯಗಳ ಸಭೆ ನಡೆಸಲಿದ್ದು ವಿವಿಧ ನಾಯಕರ ಜೊತೆಗೆ ಚರ್ಚೆಯೂ ನಡೆಸಲಿದ್ದಾರೆ. ಇನ್ನು ಮುಖ್ಯವಾಗಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಲೋಕಸಭಾ ವಿಚಾರವಾಗಿ ಬಿಜೆಪಿಯಲ್ಲಿ ಬಂಡಾಯ ಇದ್ದಿದ್ದು, ಬಂಡಾಯವಿದ್ದ ನಾಯಕರನ್ನು ಕರೆದು ಬಂಡಾಯ ಶಮನ ಮಾಡುವ ಸಾಧ್ಯತೆ ಇದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಬಂಡಾಯ ಹಿನ್ನೆಲೆ ರೆಬೆಲ್ ಆಗಿರುವಂತಹ ಮಾಜಿ ಶಾಸಕ ರೇಣುಕಾಚಾರ್ಯ ಮತ್ತು ತಂಡಕ್ಕೆ ಅಮಿತ್ ಶಾ ಸಭೆಗೆ ಬರುವಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೂಚನೆ ನೀಡಿದ್ದು, ಹೀಗಾಗಿ ಇವತ್ತು ಅಮಿತ್ ಶಾ ಕರೆದಿರುವಂತಹ ಸಭೆಯಲ್ಲಿ ಭಾಗಿಯಾಗಲಿರುವಂತಹ ರೇಣುಕಾಚಾರ್ಯ ಅಂಡ್ ಟೀಮ್ ತಮ್ಮ ಅಳನ ತೋಡಿಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ರಾಜ್ಯಕ್ಕೆ ಆಗಮಿಸಿರುವಂತಹ ಅಮಿತ್ ಶಾ ಇಲ್ಲಿನ ಬಂಡಾಯವನ್ನೆಲ್ಲ ಶಮನ ಮಾಡಿ ಪುನಃ ಒಗ್ಗಟ್ಟನ್ನು ಮೂಡಿಸ್ತಾರಾ ಅಥವಾ ಬಂಡಾಯಕ್ಕೆ ಯಾವುದೇ ಒಂದು ಗಮನವನ್ನು ಕೊಡದೆ ತನ್ನ ಕೆಲಸ ಏನಿದೆ ಅಥವಾ ತನ್ನ ಒಂದು ಕಾರ್ಯ ಏನಿದೆ ಪ್ರಚಾರ ಮಾಡುವಂಥದ್ದನ್ನು ಮಾಡಿ ಹೋಗ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಅಥವಾ ಅಮಿತ್ ಶಾ ಬಂದ ನಂತರ ರಾಜಕೀಯ ನಾಯಕರು ಯಾವ ರೀತಿ ಬದಲಾಗ್ತಾರೆ ಅನ್ನೋದು ಕೂಡ ಎಲ್ಲರಲ್ಲೂ ಮೂಡಿರುವಂತಹ ಪ್ರಶ್ನೆ.